ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಅಕ್ಷರ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವಿಷಯ ಯಾವುದಂದ್ರೆ, ನಮ್ಮ ಕನ್ನಡ ಭಾಷೆಗೆ ಬಂದಿರುವಂತಹ 8 ಜ್ಞಾನಪೀಠ ಪ್ರಶಸ್ತಿಗಳು. ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಈ ವಿಷಯದ ಪ್ರಾಮುಖ್ಯತೆ ಅಂದರೆ, ಎಫ್ ಡಿ ಎ ಮತ್ತು ಎಸ್ ಡಿ ಎ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ 2ರಿಂದ 3 ಅಂಕ ಈ ವಿಷಯದ ಮೇಲೆ ಬಂದಿರುತ್ತೆ. ಸೊ ವೀಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ವೀಡಿಯೋನ ಶೇರ್ ಮಾಡಿ. ನಮ್ಮ ಕನ್ನಡ ಭಾಷೆಗೆ ಬಂದಿರುವಂತಹ 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕರ್ನಾಟಕದ ಹಿರಿಮೆ. ಇದನ್ನು ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರು ಮಾತ್ರ ತಿಳ್ಕೊಳ್ಳೋದಲ್ಲ, ಕನ್ನಡದ ಬಗ್ಗೆ ಅಭಿಮಾನ ಇರುವಂಥವರು ಖಂಡಿತವಾಗಿಯೂ ತಿಳ್ಕೋಬೇಕಾಗಿರುವ ಕನಿಷ್ಠ ಜ್ಞಾನ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳು. ಸೊ ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಕನ್ನಡಕ್ಕೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಕುವೆಂಪುರವರು. ಸೊ ಅವರ ಒಂದು ಕಿರು ಪರಿಚಯ. ಇವರ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರಿಗಿದ್ದ ಬಿರುದು ಏನಂದರೆ ರಾಷ್ಟ್ರಕವಿಗಳು. ಇವರ ಕಾವ್ಯನಾಮ ಕುವೆಂಪು. ಜ್ಞಾನಪೀಠ ಪ್ರಶಸ್ತಿ ಇವರಿಗೆ 1967ರಲ್ಲಿ ಸಿಗುತ್ತೆ. ಯಾವ ಕೃತಿಗೆ ಅಂದರೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ. ಇವರು ಬರೆದಿರುವ ಇನ್ನೂ ಹಲವಾರು ಪ್ರಮುಖ ಕೃತಿಗಳು ಅಂದರೆ ಜಲಗಾರ, ಯಮನ ಸೋಲು, ಕಾನೂನು ಹೆಗ್ಗಡತಿ, ಕಿಂದರ ಜೋಗಿ, ಪಕ್ಷಿ ಕಾಶಿ, ನೆನಪಿನ ದೋಣಿಯಲಿ. ದರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರಿಗಿದ್ದ ಬಿರುದು ಏನಂದರೆ ಇವ್ರನ್ನ ವರಕವಿ ಅಂತ ಕರಿತಿದ್ವಿ. ಆ್ಯಂಡ್ ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. 1973ರಲ್ಲಿ ನಾಕುತಂತಿ ಎಂಬ ಪ್ರಸಿದ್ಧ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇವರ ಪ್ರಮುಖ ಕೃತಿಗಳು ಅಂದರೆ ಅರಳು ಮರಳು, ಉಯ್ಯಾಲೆ, ನಾದಲೀಲೆ ಮತ್ತು ಮೇಘದೂತ. ಡಾಕ್ಟರ್ ಶಿವರಾಮ ಕಾರಂತರು. ಸೊ ಇವ್ರನ್ನ ಕೋಟೆ ಶಿವರಾಮ ಕಾರಂತ ಎಂದು ಕರೀತಾರೆ. ಇವರಿಗಿದ್ದ ಬಿರುದು ಏನಂದರೆ ಕಡಲ ತೀರದ ಭಾರ್ಗವ. ಆ್ಯಂಡ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ 1978ರಲ್ಲಿ ಬರುತ್ತೆ. ಮೂಕಜ್ಜಿಯ ಕನಸು ಎಂಬ ಸುಪ್ರಸಿದ್ಧ ಕೃತಿಗೆ 1978ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಇವರ ಇನ್ನೂ ಪ್ರಮುಖ ಕೃತಿಗಳು ಅಂದರೆ ಮರಳಿ ಮಣ್ಣಿಗೆ, ಚಿಗುರಿದ ಕನಸು, ಬೆಟ್ಟದ ಜೀವ, ಚೋಮನ ದುಡಿ, ಯಕ್ಷಗಾನ ಬಯಲಾಟ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವರ ಕಾವ್ಯನಾಮ ಶ್ರೀನಿವಾಸ. ಇವರಿಗಿದ್ದ ಬಿರುದೇನೆಂದರೆ ಮಾಸ್ತಿ ಕನ್ನಡದ ಆಸ್ತಿ ಅಂತ ಕರೀತಾರೆ. ಆ್ಯಂಡ್ ಸಣ್ಣ ಕಥೆಗಳ ಜನಕ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ 1983ರಲ್ಲಿ ದೊರಕುತ್ತೆ. ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ ಇವರಿಗೆ. ಇವರ ಪ್ರಮುಖ ಕೃತಿಗಳು ಅಂದರೆ ತಾವರೆ, ಮೂಕನ ಮಕ್ಕಳು, ಕಾಕನ ಕೋಟೆ, ಯಶೋಧರ, ಕಾಳಿದಾಸ. ವಿ ಕೃ ಗೋಕಾಕ. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ. ಇವರ ಕಾವ್ಯನಾಮ ವಿನಾಯಕ. 1990ರಲ್ಲಿ ಇವರಿಗೆ ಭಾರತದ ಸಿಂಧೂ ರಶ್ಮಿ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇವರ ಪ್ರಮುಖ ಕೃತಿಗಳು ಅಂದರೆ ಯುಗಾಂತರ, ಸಮುದ್ರಯಾನ, ಸಮರಸವೇ ಜೀವನ. ಡಾಕ್ಟರ್ ಯು ಆರ್ ಅನಂತಮೂರ್ತಿ. 1994ರಲ್ಲಿ ಇವರಿಗೆ ಸಮಗ್ರ ಸಾಹಿತ್ಯ, ಸೊ ಇದಕ್ಕೆ ಇವರಿಗೆ ಜ್ಞಾನಪೀಠ ದೊರಕುತ್ತೆ. ಇವರ ಪ್ರಮುಖ ಕೃತಿಗಳು ಅಂದರೆ ಅವಸ್ಥೆ, ಸಂಸ್ಕಾರ, ಭಾವ, ಭಾರತೀಪುರ, ಸೂರ್ಯನ ಕುದುರೆ. ಗಿರೀಶ್ ಕಾರ್ನಾಡ್. 1998ರಲ್ಲಿ ನಾಟಕ ಸಾಹಿತ್ಯಕ್ಕೆ ಇವರಿಗೆ ಜ್ಞಾನಪೀಠ ದೊರಕುತ್ತೆ. ಇವರ ಪ್ರಮುಖ ಕೃತಿಗಳು ಅಂದರೆ ಯಾಯಾತಿ, ಹಯದವನ, ತಲೆದಂಡ, ತುಗ್ಲಕ್ ಮತ್ತು ಕಾಡು. ನಮ್ಮ ಕನ್ನಡಕ್ಕೆ ಕೊನೆಯದಾಗಿ ಜ್ಞಾನಪೀಠ ಸಿಕ್ಕಿದ್ದು 2010ರಲ್ಲಿ. ಅದನ್ನು ತಂದುಕೊಟ್ಟವರು ಡಾಕ್ಟರ್ ಚಂದ್ರಶೇಖರ ಕಂಬಾರ. ಸೊ ಇವ್ರಿಗೂ ಕೂಡ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ದೊರಕಿದೆ. ಇವರ ಪ್ರಮುಖ ಕೃತಿ ಅಂದರೆ ಕರಿಮಾಯಿ, ಸಿಂಗಾರವನ ಅರಮನೆ, ಹರಕೆಯ ಕುರಿ, ಜೋಕುಮಾರ ಸ್ವಾಮಿ, ಕಾಡು ಕುದುರೆ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ
ಅವ್ರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ನಮ್ಮ ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್.